ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರ ಇದು. ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ ಅರ್ಜಿ ವಿಚಾರಣೆ ಇನ್ನೇನು ಆರಂಭವಾಗಲಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡನೆ ಮಾಡಲಿದ್ದಾರೆ. ಮೂಡ ಸೈಟ್ ಹಂಚಿಕೆ ಅಕ್ರಮ ನಡೆದಿದೆ, ರಾಘವನ್ ಹೇಳಿರುವಂತಹ ಸ್ಟೇಟ್ಮೆಂಟ್ ಇದು. ಈ ಕುರಿತು ತನಿಖೆ ಅನಿವಾರ್ಯವಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ರಾಘವನ್ ವ್ಯಕ್ತಪಡಿಸಿರುವಂಥದ್ದು. ಸತ್ಯಾಂಶ ಹೊರಬೀಳಲಿದೆ ಅನ್ನುವಂತಹ ತನಿಖೆ ಕೂಡ ಅನಿವಾರ್ಯವಾಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಮೂಡ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ರಾಘವನ್. ಈ ಕುರಿತು ತನಿಖೆ ಅನಿವಾರ್ಯವಾಗಿದೆ, ಈ ಕುರಿತು ತನಿಖೆಯನ್ನ ನಡೆಸಬೇಕು ಅನ್ನುವಂತಹ ವಿಚಾರ. ಸತ್ಯಾಂಶ ಹೊರಗೆಳೆಯಲು ತನಿಖೆ ಅನಿವಾರ್ಯವಾಗಿದೆ ಅಂದ್ರೆ ಏನ್ ಸತ್ಯಾಂಶ ಇದೆ ಅದು ಹೊರಗೆ ಬರಬೇಕು ಅಂದ್ರೆ ತನಿಖೆ ಅವಶ್ಯಕತೆ ಇದೆ. ಕಾನೂನು ಬಾಹಿರವಾಗಿ ಸೈಟ್ ಪಡೆದಿದ್ರು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ರಾಘವನ್. ಸೈಟ್ ಪಡೆಯಲು ಪ್ರಭಾವ ಬಳಸಿದ್ರು ಅಪರಾಧ ಅನ್ನುವಂತಹ ವಿಚಾರ. ತನಿಖೆಗೆ 17 ಎ ಬೇಕೇ ಬೇಕು, ನನ್ನ ಬಳಿ ಸಾಕಷ್ಟು ಸತ್ಯಾಂಶಗಳಿವೆ, ಅದನ್ನ ಕೋರ್ಟ್ ಗಮನಕ್ಕೆ ತರ್ತಿದ್ದೇನೆ ಅನ್ನುವಂತಹ ವಿಚಾರವನ್ನ ಕೂಡ ರಾಘವನ್ ಹಂಚಿಕೊಂಡಿರುವಂಥದ್ದು. ಕಲಂ 7 ಸ್ಪಷ್ಟವಾಗಿ ಹೇಳುತ್ತಿದೆ ರಾಘವನ್ ಹೇಳಿರುವಂತಹ ವಿಚಾರ ಇದು. ಕಾಲಂ 7 ಅಂದ್ರೆ ಏನ್ ಕಾಲಂ ಅನ್ನುವಂತಹ ವಿಚಾರ ಇದೆ, ಆ ಕಾಲಂ 7 ಸ್ಪಷ್ಟವಾಗಿ ಹೇಳಿದ್ದಾರೆ. ಸೆಪ್ಟೆಂಬರ್ 17 ಎ ಬಂದ ಮೇಲೆ ಗೊತ್ತಾಗತ್ತೆ. ಇದರಲ್ಲಿ ಪೊಲೀಸರು ಅನುಮತಿ ಕೇಳಬೇಕಾಗಿರುವಂತದ್ದು ಏನೂ ಇಲ್ಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ವಿಚಾರ ಇದು. ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಇನ್ನೇನು ಆರಂಭ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮೂಡ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ, ಈ ವಿಚಾರವಾಗಿ ರಾಘವನ್ ಹೇಳ್ತಾ ಇರುವಂಥದ್ದು. ಈ ಕುರಿತು ತನಿಖೆ ಅನಿವಾರ್ಯ ಆಗಿದೆ. ಎಸ್, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈ ಒಂದು ಅನುಮತಿಯ ವಿಚಾರವಾಗಿ ಒಂದು ವಿಚಾರಣೆ ನಡೀತಾ ಇರುವಂಥದ್ದು. ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಆರಂಭ ಆಗಿರುವಂತಹ ವಿಚಾರ ಇದು. ಹೈಕೋರ್ಟ್ನಿಂದ ಹಿಂದೆ ಹೊರಬೀಳಲಿದೆಯಾ ಆದೇಶ, ಇವತ್ತು ಏನಾದರೂ ಹೊರಬೀಳೋ ಚಾನ್ಸಸ್ ಏನಾದರೂ ಇದೆಯೇ? ಯಾಕಂದರೆ ಹಿಂದೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಟೈಮ್ನ ಎಕ್ಸ್ಟೆಂಡ್ ಮಾಡೋದಾಗಿತ್ತು. ಸೊ ಹಾಗಾಗಿ ಈಗ ಇವತ್ತು ಹೈಕೋರ್ಟ್ನಿಂದ ಹಿಂದೆ ಹೊರಬೀಳ್ತಾ ಇದೆಯಾ, ಏನಾದರೂ ಆದೇಶ ಅನ್ನುವಂಥದ್ದು ಏನಾದರೂ ಹೊರಬೀಳ್ಬೋದಾ ಅನ್ನುವಂಥ ವಿಚಾರ. ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ ಕೇಸ್ ಅನ್ನುವಂತಹ ಮೂಡ ಹಗರಣದ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರ ಕೂಡ ಕೇಳಿಬಂದಿತ್ತು. ಹಿಂದೆ BJP ಒಂದಷ್ಟು ಕಾರ್ಯಕರ್ತರು ಕೂಡ ಪಾದಯಾತ್ರೆಯನ್ನು ಆರಂಭಿಸಿದ್ರು. ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಕೇಸ್ ಕೂಡ ಕೇಳಿಬಂದಿತ್ತು. ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಕ್ಕಿಳಿಸಬೇಕು ಅನ್ನುವಂತಹ ವಿಚಾರ ಕೂಡ. ಇವರ ಪರವಾಗಿ ಸಿಂಘ್ವಿ ಕೂಡ ವಾದ ಮಾಡಿದ್ರು. ರಾಜ್ಯಪಾಲರ ಕ್ರಮ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇದು. ರಾಜ್ಯಪಾಲರು ಒಂದಷ್ಟು ಕ್ರಮವನ್ನು ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇದು. ನ್ಯಾಯಾಧೀಶ ಎಂ ನಾಗಪ್ರಸನ್ನ ಪೀಠದಲ್ಲಿ ಹೈ ವೋಲ್ಟೇಜ್ ವಿಚಾರಣೆ ನಡೀತಾ ಇದೆ, ಹೈ ವೋಲ್ಟೇಜ್ ಆಗಿ ವಿಚಾರಣೆ ನಡೀತಾ ಇದೆ. ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ನಡೆಸ್ತಾ ಇರುವಂಥದ್ದು. ಅಂದರೆ ಸಿಎಂ ಪರ ಮನು ಸಿಂಘ್ವಿ ಅನ್ನುವಂಥವ್ರು ನ್ಯಾಯಾಧೀಶರು, ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾ ಇರುವುದು.